आत सुंदर बदुकिन कनसु कंडात आद्रे विधियवर बदुकिनल्ली आटवाडिबिट्टितु कनसु कमरी होयितु क्षौरिक वृत्ति माडिकोंडु नेम्मदिय जीवन सागिस्ता इद्दवरु इंदु तम्म जीवनवन्न हासिगेयल्ली कळिता इद्दारे समाजद मानवीय जनर नेरविगागि एदुरु नोड्ता इद्दारे अष्टक्कू आगिद्देनु हेळ्तीवि ई स्टोरि नोडि ಈ ಕುಟುಂಬದ ಮೇಲೆ ಯಾರ ವಕ್ರದೃಷ್ಟಿ ಬಿತ್ತೋ ಗೊತ್ತಿಲ್ಲ ಒಂದಲ್ಲ ಒಂದು ಸಮಸ್ಯೆಗಳು ಆರಂಭವಾಗತೊಡಗಿತು ಮನೆಯ ಆಧಾರ ಸ್ತಂಭವಾಗಿದ್ದ ಗೋಪಾಲ್ ಅಮೀನ್ ಹಾಸಿಗೆ ಹಿಡಿದ್ರು ಇವರ ಚಿಕಿತ್ಸೆಗಾಗಿ ಈಗಾಗಲೇ ಸಾಲ ಮಾಡಿ ಅಪಾರ ಖರ್ಚು ಮಾಡಿದ್ದಾರೆ ಇತ್ತೀಚೆಗೆ ಆರೋಗ್ಯದಲ್ಲಿ ಸಮಸ್ಯೆ ಕಂಡುಬಂದಿದ್ದು ಇನ್ನೊಂದು ಕಾಲನ್ನು ಕೂಡ ತುಂಡರಿಸಲಾಗಿದೆ ಮನೆ ನಡೆಸಬೇಕಾದ ಯಜಮಾನ ಹಾಸಿಗೆಯಲ್ಲಿ ಮಲಗಿದ್ದಾರೆ ಮನೆಯನ್ನ ನಡೆಸುವುದಕ್ಕೆ ಕಷ್ಟವಾಗ್ತಾ ಇದೆ ಇವರ ಕುಟುಂಬಕ್ಕೆ ಸಮಾಜದವರು ಒಟ್ಟಾಗಿ ನಮಗೆ ನಮ್ಮ ಮಗನಿಗೆ ಸಹಾಯ ಅರ್ಥ ಮಾಡಿದ್ರೆ ಒಳ್ಳೆಯದಿದ್ದಿತ್ತು ನಮ್ಮ ಹತ್ರ ಏನೂ ಇಲ್ಲ ಈಗ ಹಾಗಾಗಿ ಅವನಿಗೆ ತುಂಬ ಖರ್ಚುಂಟು ತಿಂಗಳಿಗೆ 35,000 ಖರ್ಚಾಗ್ತದೆ ತಿಂಗಳಿಗೆ ವಾರಕ್ಕೆ ಎರಡು ಮೂರು ಸಲ ಡೈಲೇಸಿ ಹೋಗ್ತಾನೆ ಅವ ಕರ್ಕೊಂಡು ಹೋಗು ಎರಡು ಕಾಲಿಲ್ಲ ಆ ಗಂಡಸರು ನಮ್ಮ ಮನೆಯಲ್ಲಿ ಯಾರಿಲ್ಲ ನಾವು ಮೂರು ಜನ ಹೆಂಗಸರಿರೋದು ಅವನನ್ನು ಆಯ್ಕೊಂಡು ನಮಗೆ ಎಲ್ಲ 10 ಜನ ಸಹಾಯಾರ್ಥ ಮಾಡಿದ್ರೆ ಒಳ್ಳೆಯದಿದ್ದಿತ್ತು ಗೋಪಾಲ್ ಅಮೀನ್ ಅವರು ಸುಮಾರು 12 ವರ್ಷಗಳಿಂದ ಮಲಕಿತ ಸ್ಥಿತಿಯಲ್ಲಿದ್ದಾರೆ ಮದುವೆ ವಯಸ್ಸಿನ ಹೆಣ್ಣು ಮಗಳಿದ್ದು ಆದರೆ ಕುಟುಂಬದ ಹೊಣೆ ಹೊರಬೇಕಾದ ಮನೆಯ ಯಜಮಾನ ಈ ಸ್ಥಿತಿಯಲ್ಲಿರೋದು ಕುಟುಂಬಕ್ಕೆ ದಿಕ್ಕಿ ತೋಚದಂತಾಗಿದೆ ಗೋಪಾಲ್ ಅಮೀನ್ರ ಚಿಕಿತ್ಸೆಗಂತ ತುಂಬಾನೇ ಖರ್ಚು ಮಾಡಿದ್ದಾರೆ ಅವರ ಕುಟುಂಬ ತಮ್ಮ ಸಮಾಜ ಬಾಂಧವರು ಮತ್ತು ದಾನಿಗಳಿಂದ ಸಹಾಯದ ಹಸ್ತವನ್ನು ಬೇಡುತ್ತಿದ್ದಾರೆ ದಾನಿಗಳು ಸಹಾಯ ಹಸ್ತವನ್ನ ನೀಡಬೇಕಾಗಿದೆ ಸುಂದರ ಬದುಕಿನ ಕನಸು ಕಂಡು ತಾಯಿ ಹೆಂಡತಿ ಜೊತೆಗೆ ಎರಡು ಹೆಣ್ಣು ಮಕ್ಕಳ ಜೊತೆ ಜೇನಿನ ಗೂಡಿನಂತೆ ಬದುಕುತ್ತಾ ಇದ್ದ ಗೋಪಾಲ ಅಮೀನ್ರ ಬದುಕು ಇಂದು ಅಕ್ಷರಶಃ ನಲುಗಿ ಹೋಗಿದೆ ಇವರಿಗೆ ನಿಮ್ಮ ಕೈಲಾದ ಸಹಾಯವನ್ನ ನೀಡಬೇಕಾಗಿದೆ ಸಹಾಯ ಮಾಡಲು ಬಯಸುವವರು ಶ್ವೇತಾ ಡಾಟರ್ ಆಫ್ ಗೋಪಾಲ್ ಅಮೀನ್ ಅಕೌಂಟ್ ನಂಬರ್ 6028571873 IFSC ಕೋಡ್ MAHB 000 1263 ಉಡುಪಿ ಬ್ರಾಂಚ್ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಅಥವಾ ಫೋನ್ ಪೇ ಸಂಖ್ಯೆಗಾಗಿ 7353210468 ಗೆ ನಿಮ್ಮ ಸಹಾಯವನ್ನ ನೀಡಬಹುದು ಪ್ರಮೋದ್ ಸುವರ್ಣ ಕಟ್ಟಪಾಡಿ ನಮ್ಮ ಕುಡ್ಲ ನ್ಯೂಸ್ 24x7
ಎಸ್ ಉಡುಪಿಯ ಕ್ಷೌರಿಕನೊಬ್ಬನ ಕುಟುಂಬದಲ್ಲಿ ಒಂದು ರೀತಿ ವಿಧಿ ಆಟ ಆಡಿಬಿಟ್ಟಿದೆ ಅಂತಾನೆ ಹೇಳಬಹುದು ಎಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಪ್ರಮೋದ್ ಎಸ್ ಪ್ರಮೋದ್ ದೃಶ್ಯಗಳಲ್ಲಿ ನೋಡೋರಿಗೆ ಒಂದು ರೀತಿ ಆ ಮನೆಯ ಪರಿಸ್ಥಿತಿಯನ್ನ ನೋಡಿದ್ರೆ ಮನಸು ಕರಗದೇ ಇರಲ್ಲ ತಾವು ಡೈರೆಕ್ಟ್ ಆಗಿ ಆ ಮನೆಗೆ ಹೋಗಿದಿರಾ ಅಲ್ಲಿನ ಪರಿಸ್ಥಿತಿಯನ್ನ ನೋಡಿದಿರಾ ಹೇಗ ಅನಿಸ್ತು ತಮಗೆ ಖಂಡಿತ ಏನು ಉಡುಪಿಯ ಒಂದು ಉಡುಪಿ ಜಿಲ್ಲೆಯ ಕೊಡವರು ತಾಲೂಕಿನ ಕೊಡವರಿನ ಒಂದು ಏನು ಗೋಪಾಲ ಅಮೀನ್ ರವರ ಒಂದು ಪರಿಸ್ಥಿತಿ ನೋಡಿದ್ರೆ ಸದ್ಯಕ್ಕೆ ಈ ಒಂದು ಮನೆಯ ಪರಿಸ್ಥಿತಿ ಚಿಂತಾಜನಕ ಅಂತ ಹೇಳಬಹುದು ಅಂದ್ರೆ ಏನು ಇವರು ಗೋಪಾಲ ಅಮೀನ್ ರವರು ಶೌರ್ಯ ವೃತ್ತಿಯನ್ನು ಮಾಡುತ್ತಿದ್ರು ಶೌರ್ಯ ವೃತ್ತಿಯ ನಂತರ ಅವರು ತಮ್ಮ ಏನು ಆ ಒಂದು ಶೌರ್ಯ ವೃತ್ತಿ ನಡೆಸುತ್ತಿದ್ದಂತ ಅಂಗಡಿಗೆ ಜಿಲ್ಲಾಧಿಕಾರಿಗಳ ಒಂದು ನಿರ್ದೇಶನದ ಮೇರೆಗೆ ರಸ್ತೆ ಅಗಲೀಕರಣದ ಸಂದರ್ಭದಲ್ಲಿ ಈ ಒಂದು ಅಂಗಡಿ ಹೋಗುತ್ತೆ ಆ ನಂತರ ತಮ್ಮ ಒತ್ತೆಪಾಡಿಗೋಸ್ಕರ ಇವರು ರಿಕ್ಷಾ ಒಂದು ಖರೀದಿ ಮಾಡಿ ರಿಕ್ಷಾ ಚಾಲನೆಯನ್ನು ಮಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಏನು ಬೆಳಿಗ್ಗೆ ಅವರು ರಿಕ್ಷಾ ಬಾಡಿಗೆಗೆ ತೆರಳಿದ ಸಂದರ್ಭದಲ್ಲಿ ಅಪಘಾತ ಆಗುತ್ತೆ ಆ ಸಂದರ್ಭದಲ್ಲಿ ಅವರ ಕಾಲು ಕೂಡ ಒಂದು ಕಾಲನ್ನು ಕಡಿಯಲಾಗುತ್ತೆ ತದನಂತರ ಮನೆಯಲ್ಲಿ ಅವರು ಏನು ಆಸಿಗೆಯಲ್ಲಿ ಇರ್ತಾರೆ ಈ ಒಂದು ಸಂದರ್ಭದಲ್ಲಿ ಬೇರೆ ಬೇರೆ ಒಂದು ಕಾಯಿಲೆಗಳು ಆವರಿಸಿದ್ರಿಂದ ಇವತ್ತು ಅವರ ಎರಡು ಕಾಲುಗಳನ್ನು ಕಡಿಯಲಾಗಿದ್ದು 12 ವರ್ಷಗಳಿಂದ ಆಸಿಗೆಯಲ್ಲಿ ಅವರು ಜೀವನವನ್ನು ಸಾಗಿಸುತ್ತಿದ್ದಾರೆ ಅಂದ್ರೆ ಇವರಿಗೆ ಎರಡು ಹೆಣ್ಮಕ್ಕಳು ಯಾರು ಒಂದು ಗಂಡಿನ ಆಸರೆ ಇಲ್ಲ ಇವರಿಗೆ ಇವರು ಏನು ಮನೆಯಲ್ಲಿ ಹೆಂಡತಿ ಮತ್ತೆ ಇವರು ಮನೆಯಲ್ಲಿ ಮಕ್ಕಳು ಹೆಣ್ಮಕ್ಕಳು ಜೊತೆಯಾಗಿ ಒಂದು ಉತ್ತಮ ಒಂದು ಸಂಸಾರವನ್ನು ನಡೆಸ್ತಾ ಇರ್ತಾರೆ ಆದ್ರೆ ಈ ಒಂದು ಇವರ ಈ ಒಂದು ಸ್ಥಿತಿಗೆ ಸದ್ಯಕ್ಕೆ ಇವರ ಮನೆ ನಡೆಸಲಿಕ್ಕೂ ಕೂಡ ಕಷ್ಟಕರ ಆಗಿದೆ ಅಂತ ಹೇಳಬಹುದು ಓಕೆ ಕುಟುಂಬದ ಒಂದು ಯಜಮಾನನ ಈ ರೀತಿಯಲ್ಲಿ ಇರಬೇಕಾದ್ರೆ ಆ ಮನೆಗೆ ಆಧಾರ ಯಾರು ಅಂತ ಯಾವ ರೀತಿಯಲ್ಲಿ ಅವರು ಜೀವನವನ್ನ ಸಾಗಿಸುತ್ತಾರೆ ಇವಾಗ ಖಂಡಿತ ಇಲ್ಲಿ ಏನು ನಾವು ಮುಖ್ಯವಾಗಿ ಗಮನಿಸಬೇಕು ಅಂತ ಹೇಳಿದ್ರೆ ಏನು ಮನೆಗೆ ಒಬ್ಬ ಆಧಾರ ಸ್ತಂಭವಾಗಿ ಏನು ಗೋಪಾಲ ಅಮೀನ್ ರವರು ದುಡಿಯುತ್ತಿದ್ರು ಮನೆಯನ್ನು ಒಂದು ಮನೆಯನ್ನು ನಡೆಸಿಕೊಂಡು ಹೋಗ್ತಿದ್ರು ಆದ್ರೆ ಸದ್ಯಕ್ಕೆ ಈಗ ಮನೆ ಯಜಮಾನನೇ ಆಸೆಗೆ ಇಳಿದ್ರಿಂದ ಮನೆಯಲ್ಲಿ ತುಂಬಾ ಕಷ್ಟಕರ ಆಗಿದೆ ಮನೆಯ ಜೀವನ ನಡೆಸಲಿಕ್ಕೂ ಕೂಡ ಕಷ್ಟಕರ ಆಗಿದೆ ಮತ್ತೊಂದು ನಾವು ಏನಂತ ಹೇಳಿದ್ರೆ ಅವರ ಚಿಕಿತ್ಸೆಗೆ ತುಂಬಾ ವೆಚ್ಚವನ್ನು ಮಾಡಿದ್ದಾರೆ ಸಾಕಷ್ಟು ಸಾಲವನ್ನು ಮಾಡಿದ್ದಾರೆ ಅದೇ ರೀತಿಯಲ್ಲಿ ಆಸ್ಪತ್ರೆಗೆ ವಾರದಲ್ಲಿ ಎರಡು ದಿವಸ ಅವರು ಆಸ್ಪತ್ರೆಗೆ ಹೋಗಿ ಅವರನ್ನು ಸಂಪೂರ್ಣ ಪರೀಕ್ಷೆಯನ್ನು ಮಾಡಲಿಕ್ಕೆ ಇತ್ತು ಇದು ಕೂಡ ಅವರ ಒಂದು ಖರ್ಚು ಅವರಿಗೆ ಸಾಕಷ್ಟು ಇರ್ತದೆ ಈಗ ಅವರು ಸ್ಥಳೀಯ ದಾನಿಗಳ ಒಂದು ಮೊರೆ ಹೋಗಿದ್ದಾರೆ ದಾನಿಗಳು ಅವರಿಗೆ ಸಹಾಯ ಮಾಡಬೇಕು ಮತ್ತು ಅವರ ಸಮಾಜ ಬಾಂಧವರು ಕೂಡ ನಮ್ಮ ಕೈ ಹಿಡಿಬೇಕು ಈ ಸಂದರ್ಭದಲ್ಲಿ ನಮ್ಮ ಕೈ ಹಿಡಿಬೇಕು ಎಂಬ ಒಂದು ಏನು ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ ಆದ್ರೆ ಈಗ ಸದ್ಯಕ್ಕೆ ಇವರ ಸ್ಥಿತಿ ಮಾತ್ರ ಚಿಂತಾಜನಕ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಎರಡು ಕಾಲುಗಳನ್ನು ಕಳ್ಕೊಂಡು ಆಸ್ತಿಯಲ್ಲಿ ಸುಮಾರು 12 ವರ್ಷಗಳಿಗೆ ಅವರು ಆಸಿಗೆಯನ್ನು ಹಿಡಿದು ತನ್ನ ಜೀವನವನ್ನು ಸಾಗಿಸುತ್ತಿದ್ದಾರೆ ಆದ್ರೆ ಮನೆಯ ಈ ಒಂದು ಸದ್ಯದ ಪರಿಸ್ಥಿತಿ ಅಂತ ಹೇಳಿದ್ರೆ ಜನರ ಒಂದು ದಾನಿಗಳ ಸಹಾಯ ಇವರಿಗೆ ಅಗತ್ಯ ಇದೆ ಅಂತ ಹೇಳ್ಬೋದು ಓಕೆ 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 ಪ್ರಮೋದ್ ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿ